1975 ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಪ್ರೀತರಿಗೆ ಬಾಲಕ, ಕೆಂಡದವರಿಗೆ ಕೀಚಕ, ಅಭಿಮಾನಕ್ಕೆ ಅಪ್ಪು, ಸ್ವಾಭಿಮಾನಕ್ಕೆ ಅರಸು, ಶೌರ್ಯಕ್ಕೆ ಮೌರ್ಯ, ಧೈರ್ಯಕ್ಕೆ ಬಸವ, ಖದರ್ ವಂಶಿ ಪವರ್ ಪೃಥ್ವಿ, ಬಿಂದಾ ಫೈಟರ್ ಕಣಕ್ ಆಕ್ಟರ್, ದೊಡ್ಮನೆ ಕುಲದೀಪ, ವೀರ ಕೇಸರಿಯ ಪ್ರತಿರೂಪ, ಕಿರೀಟ ಇಲ್ಲದ ರಾಜ್ಕುಮಾರ, ಒನ್ ಅಂಡ್ ಓನ್ಲಿ ಅಂಜಲಿ ಪುತ್ರ. ಯಾರೋ ಇವನು, ಯಾರೋ ಇವನು, ಯಾರೋ ಇವನು. ಗಾಳಿ ತರ ಬರ್ತೀನಿ, ಮಿಂಚಿನ ತರ ಹೋಗ್ತೀನಿ. ನಮ್ದು ರಾಜವಂಶ, ನುಗ್ಗೋ ವೇಗಕ್ಕೆ ಎದುರಲ್ಲಿರೋದು ಎಲ್ಲ ಧ್ವಂಸ. ನಾನ್ ನಡೆಯೋ ದಾರಿ ರಾಜಪಥ. ನನ್ನ ಹೆಸರು ಜನರನ್ನ ಆಳೋರಿಗೆ ಪೊಲಿಟಿಕಲ್ ಪವರ್ ಬೇಕು. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ಯಾವ ವಿಚಾರದಲ್ಲೂ ಕೆಟ್ಟವರೇ ಆದ್ರೆ ಯಾವ್ದು ಸ್ಕ್ಯಾಂಡಲ್ ಸಿಗಾಕೊಂಡೇ ಇರುವಂತ ಏಕೈಕ ವ್ಯಕ್ತಿ ಅನ್ಸುತ್ತೆ. ನಿಮ್ಮನ್ನು ನೆನೆದರೆ ನಂಬಲಾಗದಷ್ಟು ನೆನಪಿನ ನೋವು. ಈ ದಿನ ನೀವು ದೇವರಾದ ದಿನ. ಒಬ್ಬ ಮನುಷ್ಯ ಎಷ್ಟೇ ಕೋಟ್ಯಧಿಪತಿ ಆಗಿದ್ದರೂ ನಿಮ್ಮಂತ ಬಂಗಾರದ ಮನುಷ್ಯ ಆಗಲು ಸಾಧ್ಯವಿಲ್ಲ. ನಿಮ್ಮ ದಾನ ಧರ್ಮ ಸಹನೆ ವಿನಯ ಎಲ್ಲರಿಗೂ ಬರುವುದಿಲ್ಲ. ನೀವು ಮಾಡಿದ ಸಾಧನೆ ಕೋಟಿ ಕೋಟಿ ಅಭಿಮಾನಿಗಳಿಗೆ ಸ್ಫೂರ್ತಿ. ಚಿಕ್ಕ ವಯಸ್ಸಿನಲ್ಲೇ ನಟನೆಯಲ್ಲಿ ಸೈ ಎನಿಸಿಕೊಂಡು ತಂದೆಯ ಜೊತೆಗೆ ನಟನೆ ಮಾಡಿ ಬಾಲನಟ ಪ್ರಶಸ್ತಿ ಪಡೆದುಕೊಂಡು ಜನರ ಮನೆ ಮಗನಾಗಿ ಬಂದ್ರಿ. ಕೋವಿಡ್ ಕಾರಣದಿಂದ ಯಾರು ಮೀಟ್ ಮಾಡಕ್ಕಾಗಿರಲಿಲ್ಲ ಅಭಿಮಾನಿಗಳು. ಆದರೆ ಯುವರತ್ನ ಸಿನಿಮಾ ರಿಲೀಸ್ಗಿಂತ ಮುಂಚೆ ನಾನೇ ಬಂದು ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಅಭಿಮಾನಿಗಳನ್ನ ಹೋಗಿ ಇಡೀ ಕರ್ನಾಟಕ ಅಪ್ಪು ಅವರೇ ಮಾತಾಡ್ಸ್ಕೊಂಡ್ಬರ್ತಾರೆ. ಅಪ್ಪು ಸರ್ ಬರ್ತ್ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ತುಂಬಾ ಥಿಯೇಟರ್ ನಾವು ಕಟೌಟ್ ರೆಡಿ ಮಾಡೋ ಕಡೆ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಾಗ ಅಲ್ಲಿ ಅಪ್ಪು ಸರ್ ಕಟೌಟ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ಥಿಯೇಟರ್ಗಳಲ್ಲಿ ನಿಮ್ಮ ಕಟೌಟ್ ಜೊತೆ ಅಪ್ಪು ಸರ್ ಕಟೌಟ್ ಕೂಡ ಇರುತ್ತೆ. ಅದು ಎಷ್ಟು ಸ್ಪೆಷಲ್ ಅಂತ ಅದೃಷ್ಟ ಅಲ್ವಾ ನಮಗೆ ಆ ಮಹಾತ್ಮನ ಕಟೌಟ್ ಪಕ್ಕದಲ್ಲಿ ನಾವು ಕೂತ್ಕೊಳ್ಳೋದು. ಇಲ್ಲ ಇದು ನಾನು ಎಕ್ಸಾಗರೇಟ್ ಮಾಡ್ತಿಲ್ಲ. ಎಂಥ ಪುಣ್ಯಾತ್ಮ ಅಪ್ಪುವ್ರ ಅನ್ನೋದಕ್ಕೆ ಅಪ್ಪು ಹುಟ್ಟಿದ್ದಂಗೆ ಏನೇಳಿ ಸೂಪರ್ ಸ್ಟಾರ್. ಆ ಕಾಲದಲ್ಲಿ ಎಂಥ ಸ್ಟಾರ್ ಅಣ್ಣ ಅವರು, ಅವರು ಎಂಥ ದೊಡ್ಡ ಸ್ಟಾರ್. ಶಂಕರ್ ಗುರು ಪಿಕ್ಚರ್ ರಿಲೀಸ್ ಆಗಿದ್ದ ಟೈಮಲ್ಲಿ ಅಪ್ಪುವ್ರು ಹುಟ್ಟಿದ್ರಂತೆ, ಅರ್ಥ ಆಯ್ತಾ? ಅವ್ರ ಫಸ್ಟ್ ಪ್ರೊಡಕ್ಷನ್ನು ಸೂಪರ್ ಡೂಪರ್ ಇಟ್. ಅದಕ್ಕೆ ಶಿವಣ್ಣವ್ರು ಹೇಳೋದು ಯಾವಾಗಲೂ ಕೂಡ ರಾಯಲ್ಲ ಗುಡ್ದ ನನ್ನ ತಮ್ಮ ರಾಯಲ್ಲಾಗೇ ಇರ್ತಾನೆ, ರಾಯಲ್ಲಾಗಿ ಬದುಕ್ತಾನೆ ಅಂತ ಹೇಳ್ತಿರ್ತಾರೆ ಗೊತ್ತಾ. ಅವ್ರನ್ನ ನಾನು ಅವ್ರಿನ್ನೂ ಸ್ಟಾರ್ ಅಲ್ಲ, ಅವ್ರಿನ್ನೂ ಏನು ಚಿಕ್ಕ ವಯಸ್ಸಲ್ಲೇ ಅವ್ರು ಸ್ಟಾರ್ ಬಿಡಿ, ಅವ್ರು ಆಲ್ರೆಡಿ ನ್ಯಾಷನಲ್ ಅವಾರ್ಡ್ ಎಲ್ಲ ತಗೊಂಡಿದ್ರು. ಹಿ ಸ್ಟಾರ್ಟೆಡ್ ಗ್ರೋಯಿಂಗ್ ಲಾಂಗರ್ ಅಂಡ್ ಹಿ ವಾಸ್ ಗ್ರೋಯಿಂಗ್ ಟಾಲರ್. ಹಿ ಇಸ್ ಒನ್ ಪರ್ಸನ್ ಹೂ ಇಸ್ ಅಬೌವ್ ಸ್ಟಾರ್ಡಮ್, ಹಿ ಇಸ್ ಅಬೌವ್ ನಂಬರ್ ಒನ್ ಪೊಸಿಷನ್, ಹಿ ಇಸ್ ನಂಬರ್ ಒನ್ ಲಾಲ್ ಅದ್ರ ಮೇಲೆ ಅವರು. ನನ್ನ ಪ್ರಕಾರ ಕರ್ನಾಟಕ ರತ್ನ ಅರ್ಧನೇ ಶ್ರೀ ಪುನೀತ್ ರಾಜ್ಕುಮಾರ್ ಅವರು. ಎಷ್ಟೋ ಜನಕ್ಕೆ ಹೊರಗಡೆ ದುಡಿದು ಮನೆಗೆ ಬರೋದು ದೊಡ್ಡ ವಿಷಯ, ಮನೆ ಅನ್ನೋದು ಮಾತ್ರ ಸಣ್ಣ ವಿಷಯ. ನೀವು ಸೂಪರ್ ಮ್ಯಾನ್ ಹೌದೋ ಅಲ್ವೋ ಅನ್ನೋದು ಮುಖ್ಯ ಅಲ್ಲ, ನೀವು ಫ್ಯಾಮಿಲಿ ಮ್ಯಾನ್ ಅನ್ನೋದೇ ಮುಖ್ಯ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಜಗತ್ತೇ ಸಿಕ್ಕಿರುತ್ತೆ ಆದ್ರೆ ಫ್ಯಾಮಿಲಿ ಸಿಕ್ಕಿರಲ್ಲ. ಅಪ್ಪ ಅಮ್ಮ
ಅಜ್ಜ ಅಜ್ಜಿ ಹೀಗೆ ಫ್ಯಾಮಿಲಿ ಪ್ರೀತಿ ಸಿಗ್ಲಿ ಅಂತ ಕೆಲವರು ಕಾಯ್ತಾನೆ ಇರ್ತಾರೆ. ಇಂಥ ಸಾವಿರ ಸಂಬಂಧಗಳಿಗೆ, ಸಾವಿರಾರು ಸಂತೋಷಗಳಿಗೆ ನಮಸ್ಕಾರ ಹೇಳ್ತಾ ವಿದಾಯ ಹೇಳ್ತಾ ಇದ್ದೀನಿ. ಅಳ್ಬಾರ್ದು ಕಣ್ಣ, ಅವ್ರು ಇದ್ದಾಗ ನಂಗಂತ ಬಾಳ್ದಲ್ವೋ ಗೊತ್ತಿಲ್ಲ, ಸತ್ತಾಗ್ಲಾದ್ರೂ ಅವ್ರು ನಂಗಂತ ಕಳ್ಸ್ಕೊಳ್ಬೇಕಂದ್ರಯ್ಯ.